उनकी एक बहुत बड़ी जनसभा थी, ಉಸ್ಕೆ ಲಿಯೆ ಉನ್ಹೋನೆ ಮುಜೆ ದಿಲ್ಲಿ ಸೇ ಬುಲಾಯಾ ಥಾ. ಬಿಜೆಪಿ ಕಾರ್ಯಕರ್ತರಿಂದ ವಧೆ ತಿಂದ ಈ ಅಗ್ನಿವೇಶ್ ಯಾರು? ವಿವಾದಾತ್ಮಕ ನಾಯಕ ಸ್ವಾಮಿ ಅಗ್ನಿವೇಶ್ ಯಾರು? ಸಾಮಾಜಿಕ ಕಾರ್ಯಕರ್ತ, ಹರಿಯಾಣದ ಮಾಜಿ ಸಚಿವ ಸ್ವಾಮಿ ಅಗ್ನಿವೇಶ್ ಅವರ ಮೇಲೆ ಬಿಜೆಪಿ ಯುವ ಘಟಕದ ಕಾರ್ಯಕರ್ತರು ಹಲ್ಲೆ ನಡೆಸಿದ ಘಟನೆ ಸಾಕಷ್ಟು ವಿವಾದ ಸೃಷ್ಟಿ ಮಾಡಿದೆ. ಕಾಷಾಯ ವಸ್ತ್ರ ಧರಿಸಿದ್ರು, ಸದಾ ಹಿಂದೂ ವಿರೋಧಿ ಹೇಳಿಕೆ ಕೊಡ್ತಾನೆ ಸುದ್ದಿ ಆಗ್ತಿದ್ದ ಸ್ವಾಮಿ ಅಗ್ನಿವೇಶ್ ಯಾರು ಗೊತ್ತಾ? ಅವ್ರ ಮೇಲೆ ಹಲ್ಲೆ ಮಾಡುವಂತ ದ್ವೇಷ ಬಿಜೆಪಿ ಕಾರ್ಯಕರ್ತರಿಗೆ ಯಾಕಿತ್ತು? ಎಲ್ಲಾ ವಿವರ ಹೇಳ್ತೀನಿ ಕೇಳಿ. ಜಾರ್ಖಂಡ್ ನ ಲಿಟಿಪಡ ಎಂಬಲ್ಲಿ ಜುಲೈ 17ನೇ ತಾರೀಕು ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ದ ಅವರ ಮೇಲೆ ಬಲಪಂಥೀಯ ಕಾರ್ಯಕರ್ತರು ಹಲ್ಲೆ ನಡೆಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದ ಅಗ್ನಿವೇಶ್, ಇದು ಆರ್ಎಸ್ಎಸ್ ಮತ್ತೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರದ್ದೇ ಕೆಲಸ, ನಾನು ಅವರ ವಿರುದ್ಧ ರಾಂಚಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಅಷ್ಟಕ್ಕೂ ಈ ಸ್ವಾಮಿ ಅಗ್ನಿವೇಶ್ ಯಾರು? ಆಂಧ್ರ ಪ್ರದೇಶದ ಶ್ರೀಕಾಕುಲಂನಲ್ಲಿ 1939 ಸೆಪ್ಟೆಂಬರ್ 21 ಸಾಂಪ್ರದಾಯಿಕ ಹಿಂದೂ ಕುಟುಂಬದಲ್ಲಿ ಜನಿಸಿದವರು ಅಗ್ನಿವೇಶ್. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳ್ಕೊಂಡ ಅಗ್ನಿವೇಶ್ ತಮ್ಮ ತಾತನ ನೆರವಿನಿಂದ ಓದಿ ಕಾನೂನು ಮತ್ತೆ ವಾಣಿಜ್ಯ ಪದವಿಯನ್ನ ಪಡಿತಾರೆ. ಆರ್ಯ ಸಮಾಜ ಪದ್ಧತಿಯಲ್ಲಿ ಸಾಕಷ್ಟು ಆಸಕ್ತಿ ಇದ್ದ ಅವರು ಅದೇ ಸಿದ್ಧಾಂತಗಳನ್ನ ಪಾಲಿಸೋದಕ್ಕೆ ಶುರು ಮಾಡ್ತಾರೆ. 1970 ಆರ್ಯ ಸಮಾಜದ ತತ್ವಗಳ ಆಧಾರದ ಮೇಲೆ ಆರ್ಯ ಸಭಾ ಎಂಬ ರಾಜಕೀಯ ಪಕ್ಷವೊಂದನ್ನ ಕಟ್ಟಿದ್ರು ಅಗ್ನಿವೇಶ್. 1977 ಅವರು ಹರಿಯಾಣ ವಿಧಾನಸಭೆಯ ಸದಸ್ಯರಾಗಿ, ಶಿಕ್ಷಣ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸಚಿವರಾಗಿರುವಾಗಲೇ ಬಾಂಡೆಡ್ ಲೇಬರ್ ಲಿಬರೇಷನ್ ಫ್ರಂಟ್ ಅನ್ನ ಸ್ಥಾಪಿಸಿದ್ರು. ಭಾರತದಲ್ಲಿ ಜೀತ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋದು ಈ ಸಂಸ್ಥೆಯ ಉದ್ದೇಶವಾಗಿತ್ತು. 2011 ಭ್ರಷ್ಟಾಚಾರ ವಿರೋಧಿ ಚಳುವಳಿಯಲ್ಲೂ ಅವರು ಭಾಗವಹಿಸಿದ್ರು. ಹೆಣ್ಣು ಭ್ರೂಣ ಹತ್ಯೆಗೆ ವಿರೋಧ, ಮಾನವ ಹಕ್ಕು ರಕ್ಷಣೆ, ವಲಸಿಗರ ಸಮಸ್ಯೆಗೆ ಪರಿಹಾರ ಸೇರಿದಂತೆ ಹಲವು ಸಾಮಾಜಿಕ ಕೆಲಸಗಳಲ್ಲೂ ಗುರುತಿಸಿಕೊಂಡವರು ಅಗ್ನಿವೇಶ್. 1970 ಮಾರ್ಚ್ 25 ಅಗ್ನಿವೇಶ್ ಸನ್ಯಾಸವನ್ನ ಸ್ವೀಕರಿಸುತ್ತಾರೆ. ಆಗಸ್ಟ್ 2008 19 ಹೆಚ್ಚು ಆರ್ಯ ಸಮಾಜ ಪ್ರತಿನಿಧಿ ಸಭಾಗಳು ಅವರನ್ನ ವಿರೋಧಿಸಿದ ಕಾರಣ ಅವರನ್ನ ಆರ್ಯ ಸಮಾಜ ಸಂಘದಿಂದ ಹೊರಹಾಕಲಾಯಿತು. ಭಾರತದಲ್ಲಿರುವ ಮುಸ್ಲಿಮರು ವಂದೇ ಮಾತರಂ ಹಾಡೋದನ್ನ ನಿಷೇಧಿಸಬೇಕು ಅನ್ನೋ ಜಮಾಯತ್ ಉಲೇಮಾ ಇ ಹಿಂದ್ ಸಂಘಟನೆಯ ಬೇಡಿಕೆಯನ್ನ ಅವರು ಬೆಂಬಲಿಸಿದ್ರು. ಕುರಾನ್ ಮತ್ತೆ ಇಸ್ಲಾಂ ಅನ್ನ ಭಯೋತ್ಪಾದನೆಯ ಹೆಸರಿನಲ್ಲಿ ತೇಜೋವಧೆ ಮಾಡೋದು ಸರಿಯಲ್ಲ. ಇಸ್ಲಾಂ ಅಂದ್ರೆ ಶಾಂತಿ, ಭ್ರಾತೃತ್ವವನ್ನ ಬಯಸೋ ಮತ ಮುಸ್ಲಿಮರನ್ನ ಭಯೋತ್ಪಾದಕರು ಅನ್ನೋದಕ್ಕಿಂತ ದೊಡ್ಡ ಸುಳ್ಳು ಬೇರೆ ಇಲ್ಲ ಅನ್ನೋ ಹೇಳಿಕೆಯನ್ನ ಅವರು ಕೊಟ್ಟಿದ್ರು. ಇದು ಬಲಪಂಥೀಯರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಸದಾ ಹಿಂದೂ ವಿರೋಧಿ ಹೇಳಿಕೆ ಕೊಡ್ತಿರೋ ಕಾರಣಕ್ಕೆ ಅಗ್ನಿವೇಶ್ ಮೇಲೆ ಬಿಜೆಪಿ ಮತ್ತೆ ಆರ್ಎಸ್ಎಸ್ ಕಾರ್ಯಕರ್ತರಲ್ಲಿ ಮುನಿಸಿದೆ. ಪುರಿ ಜಗನ್ನಾಥ ಮಂದಿರಕ್ಕೆ ಹೋಗೋಕೆ ಹಿಂದೂವೇತರ ಜನರಿಗೆ ಅವಕಾಶ ಕೊಡಬೇಕು ಅನ್ನೋ ಹೇಳಿಕೆಯನ್ನ 2005 ಅವರು ಕೊಟ್ಟಿದ್ರು. ಇದು ಸಾಕಷ್ಟು ವಿವಾದ ಸೃಷ್ಟಿ ಮಾಡಿತ್ತು. ಹಿಂದೂಗಳು ಶಿವನನ್ನ ಕೇವಲ ಒಂದು ಮಂಜುಗಡ್ಡೆಯ ತುಂಡು ಅಂತ ಅನ್ಕೊಂಡಿದ್ದಾರೆ. ಹೀಗಂತ ಅಮರನಾಥ ಯಾತ್ರೆ ಬಗ್ಗೆ ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಹಿಂದೂಗಳ ಭಾವನೆಗೆ ನೋವುಂಟು ಮಾಡುವಂತಹ ಹೇಳಿಕೆಯನ್ನ ಕೊಡದಂತೆ ಅಗ್ನಿವೇಶ್ ಗೆ ಸುಪ್ರೀಂ ಕೋರ್ಟ್ ಸಹ ತಾಕೀತ್ ಹಾಕಿತ್ತು. ಇದೆಲ್ಲ ಆದ್ಮೇಲೆ ಇದೀಗ ಬಿಜೆಪಿ ಕಾರ್ಯಕರ್ತರಿಂದ ಅಗ್ನಿವೇಶ್ ಮೇಲೆ ಹಲ್ಲೆ ನಡೆಸಲಾಗಿದೆ. ನೋಡೋಣ ಮುಂದಕ್ಕೆ ಸ್ವಾಮಿ ಅಗ್ನಿವೇಶ್ ಕತೆ ಏನಾಗತ್ತೆ ಅಂತ.